ನಮಸ್ತೆ, ಹೇಗಿದ್ದೀರಾ? ನನ್ನ ಮಾನಸಾಸ್ ಗಾರ್ಡನ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ ನಿಮಗೆ ಧನ್ಯವಾದ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ತಿಳಿಸ್ತಾ ಇದ್ದೀನಿ, ನಾನು ಇದರಲ್ಲಿ ಮುಖ್ಯವಾಗಿ ಆರ್ಗ್ಯಾನಿಕ್ ಗಾರ್ಡನಿಂಗ್ ಮಾಡೋದು ಹೇಗೆ ಮತ್ತು ಔಷಧೀಯ ಸಸ್ಯಗಳ ಮಹತ್ವ ಇದರ ಬಗ್ಗೆ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಯಾವ ಔಷಧೀಯ ಸಸ್ಯದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಕಾತರ ಇದೆಯಾ? ಹೌದು, ನೋಡಿದ ತಕ್ಷಣ ನಿಮ್ಮಲ್ಲಿ ಕೆಲವರು ಓ ಇದು ಆಯಿಂಟ್ಮೆಂಟ್ ಗಿಡ, ನನಗೆ ಗಾಯ ಆಗಿ ರಕ್ತಸ್ರಾವ ಆಗ್ತಾ ಇದ್ದಾಗ ನಾನು ಇದನ್ನು ಎಷ್ಟೋ ಸಲ ಇದರ ರಸವನ್ನು ಗಾಯಕ್ಕೆ ಹಿಂಡ್ಕೊಂಡಿದ್ದೀನಿ, ರಕ್ತಸ್ರಾವ ನಿಲ್ಲಿಸ್ಕೊಂಡಿದ್ದೀನಿ, ಗಾಯನೂ ಗುಣ ಮಾಡ್ಕೊಂಡಿದ್ದೀನಿ ಅಂತ ಆಗಲೇ ಮನಸ್ಸಲ್ಲಿ ಹೇಳ್ತಾ ಇದ್ದೀರಿ ಅಲ್ವಾ? ಹೌದು, ಇದು ಜಯಂತಿ ಗಿಡ. ಸಣ್ಣ ಗಿಡ, ಜಯಂತಿ ಗಿಡ, ಅಡಿಕೆ ಗಿಡ, ಸಂಸ್ಕೃತದಲ್ಲಿ ಜಯಂತಿ ವೇದ ಎಂದೆಲ್ಲ ಕರೆಸಿಕೊಳ್ಳುವ ಇದನ್ನು ಇಂಗ್ಲಿಷ್ನಲ್ಲಿ ಪೋರ್ಟ್ ಬಟನ್ ಪ್ಲ್ಯಾಂಟ್ ಅಂತ ಕರಿತೀವಿ. ಆಸ್ಟೆರಿಯಲ್ಸ್ ಕುಟುಂಬಕ್ಕೆ ಸೇರಿದ ಇದರ ವೈಜ್ಞಾನಿಕ ಹೆಸರು ಟ್ರೈಡಾಕ್ಸ್ ಪ್ರೊಕ್ಯುಂಬೆನ್ಸ್. ನೋಡಿ, ಇದು ಜಯಂತಿ ಗಿಡದ ಪರಿಚಯ. ಇದರ ಎಲೆಗಳು ನೆಲದ ಮೇಲೆ ಹರಡಿದರೆ ಕಾಂಡ ಮಾತ್ರ ಈ ಥರ ಉದ್ದವಾಗಿ ಬೆಳೆದು ಅದರ ತುದಿಯಲ್ಲಿ ಒಂದೇ ಒಂದು ಬಿಳಿ ಹೂವಿರುತ್ತೆ. ಇದರ ಹೂವಲ್ಲಿ ಈ ಥರ 6-8 ದಳಗಳಿರುತ್ತೆ. ಇದರ ಕಾಂಡವನ್ನು ಅಬ್ಸರ್ವ್ ಮಾಡಿ ನೋಡಿ, ಪುಟ್ಟ ಪುಟ್ಟ ರೋಮಗಳು ಈ ಥರ ಇರುತ್ತೆ. ಈ ಹೂವು ಒಣಗಿದ ಮೇಲೆ ಗಾಳಿಯಲ್ಲಿ ತೂರ್ಕೊಂಡು ಹೋಗಿ ಅಲ್ಲಿ ಮತ್ತೆ ಗಿಡ ಬೆಳೆಯುತ್ತೆ. ಇನ್ನು ಇದರ ಔಷಧೀಯ ಗುಣಗಳು ಅಂದರೆ, ಮುಖ್ಯವಾಗಿ ನಾನು ಮೊದಲೇ ಹೇಳಿದಂತೆ ಗಾಯಗಳಾಗಿ ರಕ್ತಸ್ರಾವ ಆಗ್ತಾ ಇದ್ರೆ ಇದರ ಎಲೆಯ ರಸವನ್ನು ಗಾಯದ ಮೇಲೆ ಹಿಂಡ್ಕೋತಾರೆ. ಅದಲ್ಲದೆ ಶರೀರದಲ್ಲಿ ಏನಾದರೂ ಊತ ಇದ್ರೆ, ನೋವಿದ್ರೆ ಕೂಡ ಇದರ ಎಲೆಯನ್ನು ಅರೆದು ಪಟ್ಟಿ ಕಟ್ಟುವ ಪದ್ಧತಿ, ಈ ಎರಡು ಪದ್ಧತಿ ಇವತ್ತಿಗೂ ಹಳ್ಳಿಗಳಲ್ಲಿ ಇದೆ. ಇನ್ನು ಮನೆಯಲ್ಲಿ ತೀರ ಸೊಳ್ಳೆ ಕಾಟ ಇದ್ರೆ ಈ ಇಡೀ ಸಸ್ಯವನ್ನು ಕೆಂಡದಲ್ಲಿ ಹೊಗೆ ಹಾಕಿ ನೋಡಿ ಸೊಳ್ಳೆ ಕಾಟ ಹೇಗೆ ಕಡಿಮೆ ಆಗುತ್ತೆ ಅಂತ. ಬಾಯಿಯಲ್ಲಿ ಹುಣ್ಣು ಆಗಿದ್ರೆ ಇದರ ಎಲೆಯ ರಸವನ್ನು ಹಚ್ಚಬಹುದು. ಇದರ ಕಷಾಯ ಸೇವಿಸ್ತಾ ಬಂದರೆ ಕೆಮ್ಮು, ಅಸ್ತಮಾ, ಶ್ವಾಸಕೋಶದ ಕಾಯಿಲೆಗಳು ಅಲ್ಲದೆ ವಾಂತಿ ಭೇದಿ ಆದಾಗಲೂ ಉತ್ತಮ ಪರಿಣಾಮ ಬೀರುತ್ತೆ. ಸಕ್ಕರೆ ಕಾಯಿಲೆ ಇರುವವರು ಇದರ ರಸವನ್ನು ದಿನಾಲು ಸೇವಿಸ್ತಾ ಬಂದರೆ ಕಾಯಿಲೆ ಖಂಡಿತ ಹತೋಟಿಗೆ ಬರುತ್ತೆ. ನೀವು ಮನೆಯಲ್ಲಿ ಶಾಂಪೂ ತಯಾರಿಸ್ಕೊಳ್ತಾ ಇದ್ರೆ, ಅಂದರೆ ಹೋಮ್ ಮೇಡ್ ಶಾಂಪೂ ಮಾಡ್ಕೊಳ್ತಾ ಇದ್ರೆ ಅದಕ್ಕೆ ಸ್ವಲ್ಪ ಇದರ ಎಲೆಯನ್ನು ಹಾಕ್ಬೋದು. ಇಲ್ಲದಿದ್ರೆ ತೈಲ ತಯಾರಿಸ್ತಾ ಇದ್ರೆ, ಅಂದರೆ ಹೋಮ್ ಮೇಡ್ ಹೇರ್ ಆಯಿಲ್ ಮಾಡ್ಕೊಳ್ತಾ ಇದ್ರೆ ಕೂಡ ಅದಕ್ಕೆ ಇದರ ಎಲೆ ಹಾಕ್ಬೋದು. ಆಗ ಕೂದಲು ಉದುರೋದು ಕಡಿಮೆ ಆಗುತ್ತೆ, ಜೊತೆಗೆ ಕೂದಲು ಸೊಂಪಾಗಿ ಬೆಳೆಯುತ್ತೆ. ಇದರ ಎಲೆಯನ್ನು ಒಣಗಿಸಿ ಇಟ್ಕೊಂಡು ಪುಡಿ ಮಾಡಿಕೊಂಡು ಅದನ್ನು ಸೇವಿಸ್ತಾ ಇದ್ರೆ ಶರೀರದಲ್ಲಿರುವ ತುರಿಕೆಯ ಕಜ್ಜಿಗೆ ಪರಿಹಾರ. ಇದಲ್ಲದೆ ಇದು ಸುಟ್ಟ ಗಾಯ, ಪೈಲ್ಸ್, ಅತಿಸಾರ, ಹೊಟ್ಟೆ ಉರಿ, ಎದೆ ಉರಿ, ಜಾಂಡೀಸ್, ಕರುಳಿನ ಕೆಲವು ಕಾಯಿಲೆಗಳಿಗೂ ಉತ್ತಮ ಪರಿಣಾಮಕಾರಿಯಾದ ಒಂದು ಔಷಧೀಯ ಸಸ್ಯವಾಗಿ ಕೆಲಸ ಮಾಡುತ್ತೆ. ಸ್ನೇಹಿತರೆ, ನೋಡಿದ್ರಲ್ಲ, ನಿಮ್ಮ ಸುತ್ತಮುತ್ತ ಈ ಗಿಡ ಕಣ್ಣಿಗೆ ಕಂಡ್ರೆ ಖಂಡಿತ ಗುರುತಿಸಿ, ಇದರ ಔಷಧೀಯ ಮಹತ್ವ ನೀವು ಅರಿತುಕೊಂಡು ಇತರರಿಗೂ ತಿಳಿಸಿ. ಜೊತೆಗೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕ ಕಾಣ್ತಾ ಇರೋ ಬೆಲ್ ಐಕಾನ್ ಒತ್ತಿ. ಮುಂದಿನ ವಾರ ಇನ್ನೊಂದು ಔಷಧೀಯ ಸಸ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ಸರ್ವೇ ಜನಾಃ ಸುಖಿನೋ ಭವಂತು.